सदेश गमन हरसोण मोदल सदेश बेंगलूर बंद ज्योति कल्सर इवर जन्म दिनांक सवि जन्म समय मध्यरात्रि गंटे मूवत् निमिष इवर प्रश्ने शास्त्री नानु फैशन डिसाइनर आगबहुदा केळिदारे केलस क्षेत्र बग्गे तिळिसिकोडी अंत केळिदारे ज्योति प्रश्ने फैशन डिसाइनिंग माडबहुदा जातकदल्ली फैशन डिसाइनिंग अथवा इंटीरियर डिसाइनिंग अथवा ज्युवेलरी डिसाइनिंग डिसाइनिंग कले हरळबेकु अदक्के कारणीकृत ग्रह यावदप्प अंद्रे शुक्र चेन्नागिरबेकु जातकदल्ली नोडोण जातकदल्ली निम्म ಜಾತಕದಲ್ಲಿ ಬಲ ಶುಕ್ರನ ಬಲ ಹೇಗಿದೆ ನೋಡೋಣ ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ಚತುರ್ಥದಲ್ಲಿ ಶುಕ್ರ ಬುಧರು ಸೇರಿದ್ದಾರೆ ತುಂಬಾ ಒಳ್ಳೆಯ ಯುತಿ ಇದು ಶುಕ್ರ ಬುಧ ಯುತಿ ಇದ್ದರೆ ವಾಗ್ಮಿ ಭೂಗಣಪಃ ಸಿತೇನ ಮೃದನ ಅಂತ ಮುಂದುವರಿಯುತ್ತದೆ ಒಳ್ಳೆಯ ವಾಗ್ಮಿಗಳಾಗಿರುತ್ತಾರೆ ಭೂಗಣಪಃ ಭೂಮಿಯನ್ನ ಆಳ್ತಕ್ಕಂತ ಶಕ್ತಿಯನ್ನು ಕೂಡ ತಂದು ಕೊಡುತ್ತಾರೆ ನೀವು ಖಂಡಿತ ಮಾಡಬಹುದು ಡಿಸೈನಿಂಗ್ ಫೀಲ್ಡ್ ಅಲ್ಲಿ ನೀವು ಚಕ್ರವರ್ತಿನಿ ಆಗಬಹುದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಶುಕ್ರನಿಗೆ ದಿಗ್ಬಲ ಸಹಿತ ಇದೆ ಸ್ವಕ್ಷೇತ್ರ ಅವನಿಗೆ ಬಹಳ ಚೆನ್ನಾಗಿದೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಪ್ರಯತ್ನಕ್ಕೆ ಅಭೂತಪೂರ್ವವಾದ ಯಶಸ್ಸು ಸಿಗುತ್ತೆ ಅದರಲ್ಲಿ ಸಂಶಯವೇ ಬೇಡ ಹೀಗಾಗಿ ನೀವು ಈಗ ಪ್ರಸ್ತುತ ದಶಕಾಲವನ್ನು ನೋಡಿಬಿಡೋಣ ಈಗ ತಮಗೆ ರಾಹು ದಶೆಯಲ್ಲಿ ಈಗ ಗುರುವಿನ ಭಕ್ತಿ ನಡೆಯತಾ ಇದೆ 2028 ರ ನಂತರದಲ್ಲಿ ನಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಗುರು ಲಾಭದಲ್ಲಿ ಇದನ್ನ ಈಗಲೂ ಚೆನ್ನಾಗಿಲ್ಲ ಅಂತಲ್ಲ ಈಗಲೂ ಚೆನ್ನಾಗಿದೆ ನೀವು ಪ್ರಯತ್ನ ಮುಂದುವರಿಸಿ ಪ್ರಯತ್ನಕ್ಕೆ ಲಾಭ ಬರ್ತದೆ ಒಳ್ಳೆದಾಗಲಿ ಇನ್ನು ಮುಂದಿನ ಸಂದೇಶ ಚಿಕ್ಕಮಗಳೂರಿನಿಂದ ಚೇತನಾ ಬಿಆರ್ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ 33/1986 ಜನ್ಮ ಸಮಯ 6:40 ಸಾಯಂಕಾಲ ಇವರ ಪ್ರಶ್ನೆ ಮದುವೆ ಬಗ್ಗೆ ಕೇಳಿದ್ದಾರೆ ಶಾಸ್ತ್ರಿಗಳು ಚೇತನಾ ಅವರ ಪ್ರಶ್ನೆ ವಿವಾಹ ಕ್ಕೆ ಸಂಬಂಧಿಸಿರತಕ್ಕಂತದ್ದಾಗಿದೆ ಜಾತಕವನ್ನ ಪರಿಶೀಲಿಸೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಗುರು ಷಷ್ಠದಲ್ಲಿ ಇದ್ದಾನೆ ನೋಡಿ ಶುಭ ಗ್ರಹಗಳು ವಸ್ತುತಃ ಸಪ್ತಮಾಧಿಪತಿ ಶುಭ ಅತ್ಯಂತ ಶುಭಪ್ರದವಾಗಿರತಕ್ಕಂತ ಆದರೆ ಅವನು ಇರತಕ್ಕಂತ ಸ್ಥಾನ ಇದೆಯಲ್ಲ ಅದು ದುಸ್ಥಾನವಾಗಿ ಬಿಟ್ಟಿದೆ ಮತ್ತು ವ್ಯಯಾಧಿಪತಿ ರವಿ ಸಪ್ತಮ ಸೇರಿರತಕ್ಕಂತ ನೋಡಿ ಎರಡು ತೋಡುಕಿದೆಯಲ್ಲ ಇದು ನಿಮಗೆ ತುಂಬಾ ತುಂಬಾ ಹಾನಿ ಉಂಟುಮಾಡುತ್ತೆ ಇಲ್ಲಿ ರವಿಗ್ರಹ ಆತ ಪಾಪಗ್ರಹವೇ ನಂತರದಲ್ಲಿ ಕುಜನ ದೃಷ್ಟಿ ಇದೆ ನೋಡಿ ಚತುರ್ಥದಲ್ಲಿ ನಿಂತ ಕುಜ ಸಪ್ತಮ ಸ್ಥಾನ ವೀಕ್ಷಣೆ ಮಾಡುತ್ತಾನೆ ಇವೆಲ್ಲ ಸ್ವಲ್ಪ ತೊಡಕಿನಿಂದ ಕೂಡಿದೆ ಹೀಗಾಗಿ ಪ್ರಧಾನವಾಗಿ ರವಿ ಗುರು ಎರಡು ಗ್ರಹಗಳ ಶಾಂತಿ ಬೇಕು ಮಾಡಿಸಿ ದೈವಾನುಗ್ರಹ ಆಗಲಿ ತಮಗೆ ತಮ್ಮ ಸಂಕಲ್ಪ ಈಡೇರಲಿ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಕೋಲಾರದಿಂದ ಜಮುನಾ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ 16/8/1997 ಜನ್ಮ ಸಮಯ 9:10 ರಾತ್ರಿ ಇವರ ಪ್ರಶ್ನೆ ಮದುವೆ ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ ತಿಳಿಸ್ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಜಮುನಾ ಅವರ ಪ್ರಶ್ನೆ ವೈವಾಹಿಕ ಜೀವನದ ಬಗ್ಗೆ ತಿಳಿಸಬೇಕಾಗಿದೆ ಜಾತಕವನ್ನ ನೋಡೋಣ ಸಪ್ತಮಾಧಿಪತಿ ಹೇಗಿದ್ದಾನೆ ಮುಂದಿನ ಜೀವನಕ್ಕೆ ಅದೇ ದಾರಿ ಸಪ್ತಮ ಸ್ಥಾನ ಇದೆಯಲ್ಲ ಅದು ನೇರ ಲಗ್ನದಿಂದ ನೇರವಾದ ಡೆಡ್ ಆಪೋಸಿಟ್ ಅಂತೀವಲ್ಲ ಡೆಡ್ ಆಪೋಸಿಟ್ ಸ್ಥಾನ ಅದು ಹೀಗಾಗಿ ಆ ಸ್ಥಾನ ನಮಗೆ ವಕ್ರವಾಗಿರಬಾರದು ಶುದ್ಧವಾಗಿರಬೇಕು ನೋಡೋಣ ನೋಡಿ ತಮ್ಮದು ಮೀನ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಬುಧ ಷಷ್ಠದಲ್ಲಿ ಇದ್ದಾನೆ ಅಷ್ಟಮಾಧಿಪತಿ ಸಪ್ತಮ ಸೇರಿದ್ದಾನೆ ಲಗ್ನದಲ್ಲಿ ಶನಿ ಇವೆಲ್ಲ ಕೊಂಚ ದೋಷಕಾರಿ ಹೀಗಾಗಿ ಶನಿ ಶುಕ್ರರ ಬಲವಿಲ್ಲದೆ ಬುಧನ ಬಲವಿಲ್ಲದೆ ಆ ಭಾವ ಸ್ವಲ್ಪ ಸಮೃದ್ಧವಾಗುವುದು ಕಷ್ಟವಾಗುತ್ತೆ ಗ್ರಹ ಶಾಂತಿ ಮಾಡಿಸಿ ತಪ್ಪದೆ ಶುಕ್ರ ನೀಚನಾಗಿರತಕ್ಕಂಥದ್ದು ಅಷ್ಟು ಬಲವಲ್ಲ ಹೀಗಾಗಿ ಶುಕ್ರನಿಗೆ 16,000 ಸಂಖ್ಯೆಯಲ್ಲಿ ಜಪವನ್ನು ಹೇಳಿದೆ ಶುಕ್ರನಿಗೆ ಬಹಳ ವಿಶೇಷವಾದ ಮಂತ್ರ ಅದು ಪ್ರವಶುಕ್ರಾಯ ಭಾನವೇ ಭರದ್ವಂ ಹವ್ಯಂ ಮತಿಂಚಾಗ್ನಗೆ ಸುಪೋತಂ ಒಳ್ಳೆ ಮಂತ್ರ ಈ ಮಂತ್ರಗಳ ಜಪಾನುಸಂಧಾನ ತುಂಬ ಸಹಾಯ ಮಾಡುತ್ತೆ ಜಪ ಜಕಾರೋ ಜನ್ಮ ವಿಚ್ಛೇದ ಅಪಕಾರ ಪಾಪನಾಶನ ಜನ್ಮಕ್ಕೆ ಅಂಟಿಕೊಂಡ ಪಾಪವನ್ನು ನಷ್ಟ ಕಳ್ಕೊಳ್ಳಬೇಕು ಅಂದರೆ ಜಪ ಮಾಡಬೇಕು ಹೇಗೆ ಅಂದರೆ ತಾದಾತ್ಮ್ಯ ಜಪ ಹಾಗೆ ಜಪ ಸಹಿತವಾದ ಶಾಂತಿ ಮಾಡಿಸಿ ತಮಗೆ ಅನುಕೂಲ ಆಗಲಿ ಮುಂದಿನ ಜೀವನ ಚೆನ್ನಾಗಿರಲಿ ಇನ್ನು ಮುಂದಿನ ಸಂದೇಶ ಚಳ್ಳಕೆರೆಯಿಂದ ಹರ್ಷ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ 19/3/1993 ಜನ್ಮ ಸಮಯ ಬೆಳಗ್ಗೆ 10:30 ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಹರ್ಷ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆಯಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ವೃಷಭ ಲಗ್ನ
ಲಗ್ನದಿಂದ ಸಪ್ತಮಾಧಿಪತಿ ಕುಜ ಆತ ದ್ವಿತೀಯದಲ್ಲಿದ್ದಾನೆ. ದ್ವಿತೀಯ ಸ್ಥಾನ ಬುಧನ ಕ್ಷೇತ್ರದಲ್ಲಿ ಕುಜನಿದ್ದರೆ ಅದು ಬಾಧಕ ಅಂತ ಹೇಳುತ್ತೆ ಶಾಸ್ತ್ರ. ಕುಜ ದೋಷಕ್ಕೆ ಅದು ಕಾರಣವಾಗುತ್ತೆ. ಹೀಗಾಗಿ ಕುಜಶಾಂತಿ ಮತ್ತು ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು, ರಾಹುಗ್ರಹಗಳ ಶಾಂತಿ ಅದು ಬೇಕು. ಅಲ್ಲಿ ಶಾಸ್ತ್ರದ ಒಂದು ಮಾತು, ಕಲತ್ರನಾಥೇ ರಿಪುನೀಚ ಸಂಸ್ಥೆ ಅಂತ ಹೇಳಿದೆ. ರಿಪುನೀಚ ಸಂಸ್ಥೆ ಅಂದರೆ ಅರ್ಥ, ರಿಪು ಅಂದರೆ ಶತ್ರು ಸ್ಥಾನವೂ ಅಂತಲೂ ಇದೆ, ಆರನೇ ಮನೆ ಅಂತಲೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಆ ಸ್ಥಾನಗಳಲ್ಲಿ ಗ್ರಹಗಳಿಗೆ ಬಲವಿರೋದಿಲ್ಲ. ಕಲತ್ರನಾಥನು ಶತ್ರುವಿನ ಮನೆ, ಬುಧನ ಮನೆಯನ್ನು ಸೇರಿದ್ದಾನೆ, ಇದು ಬಾಧಕ. ಹೀಗಾಗಿ ಕುಜ ರಾಹು ಎರಡು ಗ್ರಹಗಳ ಶಾಂತಿ ನಿಶ್ಚಯವಾಗಿ ಬೇಕು. ಗ್ರಹಶಾಂತಿಯನ್ನು ಮಾಡಿಸಿ ತಮ್ಮ ಪ್ರಯತ್ನ ಮುಂದುವರಿಸಿ ನೋಡಿ. ವಸ್ತುತಃ ಮುಂದಿನ ಈಗ ದಶಭುಕ್ತಿಯನ್ನು ಗಮನಿಸ್ಕೊಂಡ್ರೆ, ಯಾಕೆಂದರೆ ದಶಭುಕ್ತಿ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಗುರುದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ, ತಮಗೆ ಅನುಕೂಲ ಆಗುತ್ತೆ ಗ್ರಹಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ಹಾವೇರಿಯಿಂದ ಹನುಮಂತ ಬಸವರಾಜ್ ಅವರು ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 19/7/2016, ಜನ್ಮ ಸಮಯ 2:15 AM ಮಧ್ಯರಾತ್ರಿ ನಂತರ. ಇವರ ಪ್ರಶ್ನೆ, ಶಾಸ್ತ್ರಿಗಳೇ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಹನುಮಂತ ಬಸವರಾಜ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಕುರಿತ ತಿಳಿಸ್ಕೊಡ್ಬೇಕಾಗಿದೆ. ನೋಡೋಣ, ಆರೋಗ್ಯವನ್ನು ಗಮನಿಸೋಣ. ಪ್ರಸ್ತುತ ನಾನು ದಶಾಭುಕ್ತಿ ಹೊರಟು ಹೋಗ್ತೇನೆ ನೇರವಾಗಿ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶುಕ್ರ ಶನಿಯರು ಬಹಳ ತೊಂದರೆ ಇಲ್ಲ, ಆಪ್ತ ಮಿತ್ರರು. ನೋಡಿ, ಶನೈಶ್ಚರ ಸ್ವಲ್ಪ ತೊಡಕಿನಿಂದ ಇದ್ದಾನೆ, ಪಾಪಗ್ರಹದ ಜೊತೆಗೆ ಸೇರಿಬಿಟ್ಟಿದ್ದಾನೆ, ಹೀಗಾಗಿ ಕೊಂಚ ತೊಡಕಿದೆ. ಶನೈಶ್ಚರ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸಿ ನಿಮ್ಮ ಹೆಸರಲ್ಲಿ. ಹೀಗೆ ಪ್ರತಿ ಶನಿವಾರ ಒಂದು ಕನಿಷ್ಠ ಒಂದು 9 ಶನಿವಾರ ಮಾಡಿಸಿ. ಅದು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು, ಬಲವನ್ನು ತಂದುಕೊಡುತ್ತೆ. ಇನ್ನು ದ್ವಿತೀಯ ಸ್ಥಾನದ ಅಧಿಪತಿ ಬುಧ ಇಲ್ಲಿ ಗುರು ಶುಕ್ರರ ಜೊತೆಗಿದ್ದಾನೆ. ಆತ ಸ್ವಲ್ಪ ಮೌಢ್ಯನಾಗಿದ್ದಾನೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಮಕ್ಕಳಿಗೆ. ಈ ವಯಸ್ಸಲ್ಲಿ ವಿಷ್ಣು ಸಹಸ್ರನಾಮ ಕಲಿಸಬೇಕು, ಅದು ತಂದೆ ತಾಯಿಗಳ ಒಂದು ಆದ್ಯ ಕರ್ತವ್ಯ. ಮಕ್ಕಳಿಗೆ ಒಂದು ಸಂಸ್ಕಾರ ಬೇಕಾಗುತ್ತೆ. ಅವು ಗಿಡ ನಾವು ಬೆಳೆಸುವಾಗ ಒಂದಷ್ಟು ಪೋಷಣೆ ಮಾಡಬೇಕು, ಒಂದು ರಕ್ಷಣೆ ಮಾಡಬೇಕು, ಅದಕ್ಕೊಂದು ವ್ಯವಸ್ಥೆ ಏರ್ಪಡಿಸ್ಬೇಕು, ಒಂದು ಚೌಕಟ್ಟನ್ನು ಏರ್ಪಡಿಸ್ಬೇಕು. ಹೀಗಾಗಿ ಇದು ಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಈ ವಿಷ್ಣು ಸಹಸ್ರನಾಮ ಅನ್ನುವ ಯಾವ ನಿಮ್ಮ ನೀವು ಆ ಗಿಡಕ್ಕೆ ಹಾಕುವಂತಹ ಫಲವತ್ತಾದ ರಸಗೊಬ್ಬರ, ಅದು ಭವ್ಯವಾದ ವೃಕ್ಷವಾಗಬೇಕು ಅಂದರೆ ವಿಷ್ಣು ಸಹಸ್ರನಾಮದಂಥ ಒಂದು ಏನು ಬಲ ಬೇಕಾಗುತ್ತೆ. ತಾವು ದಯವಿಟ್ಟು ಹೇಳ್ಕೊಡಿ, ನೀವು ಕಲ್ತ್ಕೊಳ್ಳಿ, ಇದು ಅನುಕೂಲ ಆಗುತ್ತೆ, ವಿದ್ಯೆಗೆ ತುಂಬ ಸಹಾಯವಾಗುತ್ತೆ, ಒಳ್ಳೆಯದಾಗಲಿ. ವೀಕ್ಷಕರೇ, ಇನ್ನಷ್ಟು ಸಂದೇಶಗಳತ್ತ ಗಮನ ಹರಿಸೋಣ. ಆದರೆ ಅದಕ್ಕಿಂತ ಮುಂಚೆ ಪ್ರತಿದಿನದ ಸಂಚಿಕೆಯಲ್ಲಿ ಶಾಸ್ತ್ರಿಗಳು ಯೋಗಾಯೋಗದ ಬಗ್ಗೆ ತಿಳಿಸ್ತಾ ಬಂದಿದ್ದಾರೆ. ಜಾತಕಗಳಲ್ಲಿ ಯೋಗಾಯೋಗದ ಬಗ್ಗೆ ನೀವು ಕೇಳಿರ್ತೀರಿ. ಈ ಯೋಗಾಯೋಗದ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.